ನಮಸ್ಕಾರ, ಅಮೋಗ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಇವತ್ತಿನ ಪ್ರಮುಖ ಸುದ್ದಿಗಳು. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಕೆಪಿ ಬಚ್ಚೇಗೌಡರಿಗೆ ಎಸ್ಸಿ ಎಸ್ಟಿ ಜನಾಂಗ ಮತ ನೀಡಲು ತೀರ್ಮಾನ ಮಾಡಿದ್ದಾರೆ ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ದಲಿತ ಮುಖಂಡ ಕೆಸಿ ರಾಜಕಾಂತ್ ತಿಳಿಸಿದ್ದಾರೆ. ಜೆಡಿಎಸ್ ಪಕ್ಷದ ಎಸ್ಸಿ ಎಸ್ಟಿ ಘಟಕಗಳಿಂದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ಹಮ್ಮಿಕೊಂಡಿದ್ದು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕೆಸಿ ರಾಜಕಾಂತ್ ಮಾತನಾಡಿ, ಸಚಿವ ಸುಧಾಕರ್ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ಏನು ಸೌಲಭ್ಯ ಕೊಡಿಸಿಲ್ಲ. ಚುನಾವಣೆಯಲ್ಲಿ ಗೆಲ್ಲಲು ಲಕ್ಷಾಂತರ ರೂಗಳು ಹಂಚುತ್ತಿದ್ದಾರೆ. ಹಗಲು ದರೋಡಿ ಮಾಡಿ ಪಬ್ಲಿಕ್ ಹಣ ಹಂಚಿಕೆ ಮಾಡುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ಅಂಬೇಡ್ಕರ್ ಜಗಜೀವನ್ ರಾಮ್ ಜಯಂತಿಯಂದು ಪ್ರತಿಮೆಗಳಿಗೆ ತಾನು ಹಾರ ಹಾಕುವವರೆಗೂ ಬೇರೆಯವರು ಹಾಕಬಾರದು ಅನ್ನೋ ದೌರ್ಜನ್ಯ ಮಾಡಿ ಮಾಜಿ ಶಾಸಕರ ಮೇಲೆ ಕೇಸು ಹಾಕಿಸಿ ಅಧಿಕಾರ ದುರುಪಯೋಗ ಪಡಿಸಿಕೊಂಡಿದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ವಿದ್ಯಾರ್ಥಿ ವೇತನ ತಡೆ ಹಿಡಿದಿದ್ದಾರೆ. ಇವರ ಅವಧಿಯಲ್ಲಿ ಭೂ ಒಡೆತನ ಯೋಜನೆಯಲ್ಲಿ ಒಂದೇ ಒಂದು ಎಕರೆ ಜಮೀನು ಯಾರಿಗೂ ಕೊಡಿಸಿಲ್ಲ. ಮಕ್ಕಳು ಓದಿಕೊಳ್ಳಲು ಒಂದೇ ಒಂದು ಕಂಪ್ಯೂಟರ್ ಕೊಡಿಸಲಿಲ್ಲ. ಹೀಗೆ ಒಂದಾದ ಮೇಲೆ ಒಂದರಂತೆ ಆರೋಪಗಳ ಸುರಿಮಳೆ ಗೈದರು. ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತನ್ನದೇ ಅಂತ ರೀತಿಯಲ್ಲಿ ಎಲ್ಲರಿಗೂ ಕೂಡ ಒಳ್ಳೆ ವ್ಯಕ್ತಿ ಅಂತ ಆಯ್ಕೆ ಮಾಡ್ಕೊಳ್ತಕ್ಕಂಥ ಅಧಿಕಾರ, ಮತವನ್ನು ಕೊಡ್ತಕ್ಕಂಥ ಅಧಿಕಾರ ಇದೆ. ಆದರೆ ನಾನು ಇವತ್ತು ಎಸ್ ಸಿ ಎಸ್ ಟಿ ಮತದಾರರಲ್ಲಿ ಕೂಡ ಮನವಿ ಮಾಡ್ಕೊಳ್ತಿದ್ದೇನೆಂದರೆ, ನಮಗೆ ಇವತ್ತಿನ ಪರಿಸ್ಥಿತಿಗೆ 2008 ರಿಂದ 2013 ವರೆಗೂ ಕೂಡ ಕೆ ಪಿ ಬಚ್ಚೇಗೌಡರು ಶಾಸಕರ ಕೆಲಸ ಮಾಡಿದ್ದಾರೆ. ಅವರ ಅವಧಿಯಲ್ಲಿ ಯಾವುದೇ ಜನಾಂಗಗಳನ್ನು ಕೂಡ ದ್ವೇಷ ಮಾಡಿದ್ದೇನೆ. ಅವ್ರ ಮೇಲೆ ಸುಳ್ಳು ಕೇಸುಗಳನ್ನು ಹಾಕೋದು ಬಿಟ್ಟು ಅವ್ರನ್ನೆಲ್ಲ ಕೂಡ ಪ್ರೀತಿಯಿಂದ ನೋಡ್ತಕ್ಕಂಥ ಒಂದು ಕೆಲಸ ಮಾಡ್ಕೊಂಬಂದಿದ್ದಾರೆ. ಅವ್ರಿಗೆ ಮೂಲಭೂತವಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಕೂಡ ಒಂದು ಪೈಸೆ ಕೂಡ ಖರ್ಚಿಲ್ಲದೇನೆ ಅವ್ರ ಮನೆ ಬಾಗಿಲಿಗೆ ಮುಟ್ಟುವಂಥ ಕೆಲಸ ಕೂಡ ಇವತ್ತು ಮಾಡಿದ್ದಾರೆ. ಆ ಒಂದು ಕಾರಣದಿಂದ ನಾವು ಹೇಳ್ತಾ ಇದ್ವಿ, ಇವತ್ತು ಬೇರೆ ಬೇರೆ ಪಕ್ಷಗಳಿಂದ ಯಾರು ಬಂದಿದ್ದರೂ ಕೂಡ ಅವರ ಇದನ್ನು ನಮಗೆ ಗೊತ್ತಿಲ್ಲ. ಯಾಕಂದರೆ ಇದುವರೆಗೂ ಕೂಡ ಅವ್ರ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಅವ್ರು ಏನು ಮಾಡಿದ್ದಾರೆ ಅಂತಕ್ಕಂಥದ್ದು ನಮಗೂ ಕೂಡ ಇಲ್ಲಿ ನಾವು ನೋಡಿಲ್ಲ. ಯಾಕಂದರೆ ಹೊಸ ಮುಖಕ್ಕ ಪಾಪ ಕೆ ಪಿ ಬಚ್ಚೇಗೌಡರು ಇವತ್ತು ಹಣದಲ್ಲಿ ಕಡಿಮೆ ಇರ್ಬೋದು, ಬಡತನ ಇರ್ಬೋದು, ಆದರೆ ಹೃದಯದಲ್ಲಿ ಶ್ರೀಮಂತಿಕೆ ಇದೆ. ಆ ಹೃದಯದಲ್ಲಿ ಶ್ರೀಮಂತಿಕೆ ಇರೋದರಿಂದ ಎಲ್ಲ ಮತದಾರರನ್ನು ಕೂಡ ಪ್ರೀತಿಯಿಂದ ನೋಡ್ತಕ್ಕಂಥದ್ದು ಈ ಕ್ಷೇತ್ರದ ಅಭಿವೃದ್ಧಿಯ ದೃಷ್ಟಿಯಲ್ಲಿ, ಬಡಜನರ ಏಳಿಗೆಯ ದೃಷ್ಟಿಯಲ್ಲಿ ಇವತ್ತು ಕೆ ಪಿ ಬಚ್ಚೇಗೌಡರನ್ನು ಗೆಲ್ಲಿಸಲೇಬೇಕು ಅಂತಕ್ಕಂಥದ್ದು ನಾವೆಲ್ಲ ಕೂಡ ಎಲ್ಲ ಮತದಾರರಲ್ಲಿ ಕೂಡ ಇವತ್ತು ಮನವಿಯನ್ನು ಮಾಡ್ತಾ ಇದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ನಗರಸಭೆ ಸದಸ್ಯ ಆರ್ ಮಠಮಪ್ಪ, ಅಣ್ಣಮ್ಮ, ಶಿವಪ್ಪ, ಸುರೇಶ್, ಶ್ರೀನಿವಾಸ್, ಇತರೆ ಎಸ್ಸಿ ಎಸ್ಟಿ ಮುಖಂಡರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಮೇ 10ರಂದು ನಡೆಯುವ ವಿಧಾನಸಭಾ ಚುನಾವಣೆಯಲ್ಲಿ ಸ್ವಾಭಿಮಾನಿ ರೈತರು ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ಆಲೋಚಿಸಿ ಮತ ಚಲಾಯಿಸಿ ಎಂದು ಹಸಿರು ಸೇನೆ ಸಂಘಟನೆ ರಾಜ್ಯ ಉಪಾಧ್ಯಕ್ಷ ವೆಂಕಟರಮಣಪ್ಪ ಚಿಕ್ಕಬಳ್ಳಾಪುರದಲ್ಲಿ ತಿಳಿಸಿದರು. ರೈತ ಕುಲ ಕಷ್ಟದಲ್ಲಿದ್ದಾಗ ಸಹಾಯಕ ಸಹಕಾರ ನೀಡಿದವರು ಯಾರು, ಆಯಾ ಪಕ್ಷದ ಪ್ರಣಾಳಿಕೆಗಳಲ್ಲಿ ರೈತಪರ ಕಾರ್ಯಕ್ರಮಗಳನ್ನೇನಾದರೂ ರೂಪಿಸಿದ್ದಾರಾ ಅನ್ನೋದನ್ನ ಆಲೋಚಿಸಿ ಮತ ಹಾಕೋಣ. ವರ್ಷಾನುಗಟ್ಟಲೆ ಹೋರಾಟಗಳನ್ನ ತೊಡಗಿಸಿಕೊಂಡ ರೈತ ಚಳುವಳಿಗಳಿಗೆ ಬೆಂಬಲಿಸಿದ ಅಭ್ಯರ್ಥಿಗಳು ಈಗ ಮನೆ ಮನೆಗೆ ಬಂದು ಇಲ್ಲಸಲ್ಲದ ಆಶ್ವಾಸನೆ ಕೊಡೋ ಅಭ್ಯರ್ಥಿಗಳ ಮೊಸಳೆ ಕಣ್ಣೀರು ಮಾತುಗಳಿಗೆ ಮರುಳಾಗಬೇಡಿ ಅಂತ ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘಟನೆ ರಾಜ್ಯ ಉಪಾಧ್ಯಕ್ಷ ವೆಂಕಟರಮಣಪ್ಪ ತಿಳಿಸಿದರು. ಅದು ಮತ್ತೆ ಆಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಡಕ್ಕೆ ನಾನು ಇಷ್ಟಪಡ್ತೀನಿ. ಈ ಚಿಕ್ಕಬಳ್ಳಾಪುರ ತಾಲೂಕ ಈ ಅನಾಕ್ಷರಿಗೆ ಚಿಕ್ಕ ಚಿಕ್ಕದ ರೈತರ ಹೋಗಿ ಶಾಲೆ ಹಾಕೊಂಡು ನಾವು ನಿಮ್ಮ ಪರ ನಮ್ಮ ಪರ ಅಂತ ಹೇಳೋ ಸಂಘಟನೆಗಳೆಲ್ಲ ನೇರವಾಗಿ ನೀವು ರೈತರಿಗೆ ಬಿತ್ತನೆ ಆಗ್ಬೋದು, ಗೊಬ್ಬರಗಳಾಗ್ಬೋದು, ನೀರನ್ನ ಹಾಕ್ಬೋದು, ವಿದ್ಯುತ್ ಹಾಕ್ಬೋದು, ದಯವಿಟ್ಟು ಕಳಿಸ್ಕೊಡ್ಬೇಕು ಅಂತ ವ್ಯಕ್ತಿಯನ್ನ ಈ ಸತಿ 2 ದಿನಗಳ ಕಾಲ ನಮ್ಗೆ ಅವಕಾಶ ಕೊಟ್ಟವ್ರೆ ನಮ್ಮ ರಾಜನಾಯಕರ ಇನ್ನ ಒಂದು ಸುತ್ತಲೆ ಮಾಡಿ ಯಾರ ನಿರ್ಧಾರ ಮಾಡಬೇಕು, ಯಾವ ಥರ ಮಾಡಬೇಕು, ನಾವು ಯಾವ ಥರ ಅವರಿಗೆ ಹುದ್ದೆ ಕಳಿಸ್ಬೇಕು ಚುನಾವಣೆಯಲ್ಲಿ ಅಂತ ನಾವು ಹೇಳಿ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಹಿಳಾ ಅಧ್ಯಕ್ಷೆ ಅರುಣ, ಜಿಲ್ಲಾಧ್ಯಕ್ಷ ಮಂಜುನಾಥ್, ತಾಲೂಕು ಅಧ್ಯಕ್ಷೆ ಶೋಭಾ, ಅಶ್ವತ್ಥಮ್ಮ, ವರಲಕ್ಷ್ಮಿ ಇತರರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ದೇವನಹಳ್ಳಿ ಪಟ್ಟಣದ ರಾಜ್ಯ ಹಿಂದುಳಿದ ವರ್ಗಗಳ ಕೆಪಿಸಿಸಿ ಉಪಾಧ್ಯಕ್ಷ ಸಿ ಜಗನ್ನಾಥ್ ರವರ ನಿವಾಸದಲ್ಲಿ ಪತ್ರಿಕಾಗೋಷ್ಠಿ ಏರ್ಪಡಿಸಲಾಗಿತ್ತು.
ಕಾಂಗ್ರೆಸ್ ಪಕ್ಷವು ಈ ಬಾರಿಯ ವಿಧಾನಸಭಾ ಕ್ಷೇತ್ರಗಳ ಚುನಾವಣೆಯಲ್ಲಿ ಬಹುಮತದೊಂದಿಗೆ ಗೆದ್ದು ಅಧಿಕಾರಕ್ಕೆ ಬರುವುದರಲ್ಲಿ ಬೇರೆ ಮಾತಿಲ್ಲ. ಸಿದ್ದರಾಮಯ್ಯ ಅವರ ಆಡಳಿತದಲ್ಲಿ ಅವರು ಎಲ್ಲ ವರ್ಗದ ಸಮುದಾಯಗಳ ಪರ ನಿಂತಿದ್ದರು. ಅದೇ ರೀತಿಯಲ್ಲಿ ಈ ಬಾರಿ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದರೆ ಇವೆಲ್ಲವೂ ಸಾಧ್ಯ. ತಾಲೂಕಿನ ಪ್ರತಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಸ್ವಯಂ ಪ್ರೇರಿತವಾಗಿ ಪಕ್ಷಕ್ಕೆ ಸೇರ್ಪಡೆಯಾಗುತ್ತಿದ್ದಾರೆ. ಇದನ್ನು ಗಮನಿಸಿದರೆ ತಾಲೂಕಿನಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಲಿದೆ ಎಂಬುದು ಮನವರಿಕೆಯಾಗಿದೆ. ಹೀಗೆಂದು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರುವ ಕೆಎಚ್ ಮುನಿಯಪ್ಪ ತಿಳಿಸಿದರು. ಬೆಳೆದಿದ್ದು ಚನ್ನಹಳ್ಳಿ ದೇವನಹಳ್ಳಿ ತಾಲೂಕು. ನನಗೆ ಸಿಡ್ಲಘಟ್ಟ ಆಗಲಿ ದೇವನಹಳ್ಳಿ ಆಗಲಿ ವ್ಯತ್ಯಾಸವಿಲ್ಲ. ಎರಡೂ ಕೂಡ ಎರಡು ಕಣ್ಣದಂತೆ ನೋಡ್ಕೊಂಡು ಬಂದಿದ್ದೀನಿ. ಅಭಿವೃದ್ಧಿ ಕಾಲದಲ್ಲಿ ಕೂಡ ನಾನು ಮಂತ್ರಿಯಾಗಿದ್ದಾರೆ. ಎಸ್ ಆರ್ ರಾಮನ್ ಬಚ್ಚೇಗೌಡರು ಆದಿತ್ಯ ವೆಂಕಟೇಗೌಡರು ವಿಶೇಷವಾಗಿ ನನಗೆ ಹತ್ತಿರ ಇದ್ದಂಥ ನಮ್ಮ ನಾರಾಯಣಸ್ವಾಮಣ್ಣ ರಾಜಣ್ಣ ಹಲವಾರು ಜನ ಇಲ್ಲಿನ ಕೆಲಸಕಾರರಿಗೆ ಮೊನ್ನೆ ತಾಲೂಕಿಗೆ ಸೇರಿದಂಥ ಲಕ್ಷ್ಮೀನಾರಾಯಣಪ್ಪ ಮುನ್ಸಿಪಲ್ ಅಧ್ಯಕ್ಷರಾಗಿ ಇವರೆಲ್ಲರೂ ಕೂಡ ನಿಕಟ ಸಂಪರ್ಕ ಮತ್ತು ಬಾಂಧವ್ಯ. ಗಣೇಶ್ವರದ ಉದ್ದಾಳಪ್ಪ ಹೊಸಳ್ಳಿ ನಾರಾಯಣಗೌಡರು ಇದಕ್ಕೆ ಎಲ್ಲ ಕಡೆಯಿಂದ ನನಗೆ ವಿಶ್ವಾಸ ಬಾಂಧವ್ಯ ಬೆಳೆಸ್ಕೊಂಡಿದ್ದೀನಿ. ಅದು ಇಲ್ಲಿಂದ ಬಿಟ್ಟರೆ ಸಿಡ್ಲಘಟ್ಟ ಬಿಟ್ಟರೆ ಇಲ್ಲೇ ನಮಗೆ ಹೆಬ್ಬಾಗಿ ಇದ್ದಾಗೆ ಬೆಂಗಳೂರಿಗೆ ಹೋಗ್ಬಿಟ್ಟಾರೆ. ಇನ್ನು ಈ ವೇಳೆ ಮಾಜಿ ಸಂಸದ ಸಿ ನಾರಾಯಣ ಸ್ವಾಮಿ, ಕೆಪಿಸಿಸಿ ರಾಜ್ಯ ಹಿಂದುಳಿದ ವರ್ಗಗಳ ಉಪಾಧ್ಯಕ್ಷ ಸಿ ಜಗನ್ನಾಥ್, ಮುಖಂಡರಾದ ಚನ್ನಹಳ್ಳಿ ರಾಜಣ್ಣ, ಪುರಸಭೆ ಸದಸ್ಯ ಆರ್ ರಘು, ಮುನಿಕೃಷ್ಣ, ಮಾರುತಿ, ಶ್ರೀರಾಮರೆಡ್ಡಿ ಸೇರಿದಂತೆ ಅನೇಕ ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು. ದೇವನಹಳ್ಳಿ ಶಂಕರ್, ಅಮೋಕ್ ಟಿವಿ, ರಾಮದುರ್ಗ. ಗುಬ್ಬಿ ಪಟ್ಟಣದ ಕುನಾಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜೆಡಿಎಸ್ ಪ್ರಚಾರ ಕಾರ್ಯವನ್ನು ಮಾಡುತ್ತಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಬಾಂಧವರು ಆಗಮಿಸಿ ಯಶಸ್ವಿ ಮಾಡಬೇಕು ಎಂದು ಮಹಮ್ಮದ್ ಸೌದ್ ಮನವಿ ಮಾಡಿದರು. ಕುನಲ್ ಗ್ರಾಮದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, 15 ವರ್ಷದಿಂದ ನಾನು ಜೆಡಿಎಸ್ನ ನಿಷ್ಠಾವಂತ ಕಾರ್ಯಕರ್ತನಾಗಿದ್ದರು. ಮಾಜಿ ಶಾಸಕರು ನಮಗೆ ಯಾವುದೇ ರೀತಿಯ ಸೌಲಭ್ಯಗಳನ್ನ ಈ ಭಾಗಕ್ಕೆ ಕಲ್ಪಿಸಿಕೊಡಲಿಲ್ಲ. ಈ ಬಾರಿ ಅವರು ಕಾಂಗ್ರೆಸ್ಗೆ ಹೋಗಿದ್ದು ನಾವ್ಯಾರು ಸಹ ಅವರ ಹಿಂದೆ ಹೋಗುವ ಪ್ರಶ್ನೆ ಇಲ್ಲ. ದೇವೇಗೌಡರು ನಮಗೆ ಮೀಸಲಾತಿಯನ್ನು ನೀಡುವ ಮೂಲಕ ನಮ್ಮ ಸಮುದಾಯವನ್ನ ಕೈ ಹಿಡಿದಿದ್ದಾರೆ. ಈ ಬಾರಿ ನಮ್ಮ ಮುಸ್ಲಿಂ ಸಮುದಾಯ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ನಾಗರಾಜ್ ಅವರಿಗೆ ಮುಸ್ಲಿಂ ಸಮುದಾಯದ ಅಸ್ತಿತ್ವವನ್ನು ಉಳಿಸಿಕೊಡುತ್ತೇವೆ ಎಂದು ತಿಳಿಸಿದರು. ಮೀಸಲಾತಿ ಅಂತ ತಂದಿದ್ದು ದೇವೇಗೌಡರು, 4% ಮೀಸಲಾತಿ ತಂದಿದ್ದು ದೇವೇಗೌಡರು. ಈಗ ನಾವು ಮುಸ್ಲಿಮ್ಸ್ಗೆ ಅಲ್ಪ ಸ್ವಲ್ಪ ಏನಾರ ನ್ಯಾಯ ಸಿಗ್ತಾ ಇತ್ತಂದ್ರೆ ಅದು ಕಾರಣ ಅದಕ್ಕೆ ದೇವೇಗೌಡರು. ಅದಕ್ಕೆ ನಾವನ್ನೆಲ್ಲ ಬೇಡ್ಕೊಳ್ತಾ ಇರೋದೇನು, ದೇವೇಗೌಡರಿಗೆ ಬಂಧನ ಕೊಡಿ, ಅವರು ಮನೆಗಳಿಗೆಲ್ಲಿ ಒಂದು ಏನು ಎಲ್ಲ ಮುಸ್ಲಿಂ ಜನಾಂಗ ಎಲ್ಲ ಒಂದು ಶಕ್ತಿ ಕೊಡಿ ಅಂತ ನಾನು ಬೇಡ್ಕೊಳ್ತಾ ಇದ್ದೀನಿ. ಆಮೇಲೆ 20 ವರ್ಷದಿಂದ ನಮ್ಮ ಶಾಸಕರು ಬರೇ ಹೆಗಲ ಮೇಲೆ ಕೈ ಇಟ್ಕೊಂಡ್ರು ಹೊತ್ತು ಅಭಿವೃದ್ಧಿ ಅಂತೂ ನಮ್ಮ ಕುನ್ನಾಲಕ್ಕೆ ಇನ್ನೂ ಮಾಡಿದಾಗ 20 ವರ್ಷ ಕುನ್ನಾಲ ಇಡೀ ಪಂಚಾಯಿತಿ 20 ವರ್ಷ ಹಿಂದೆ ಇದೆ. ವೀರೇಂದ್ರಗೌಡರ ಕಾಲದಲ್ಲಿ ಆಗಿದ್ದಿದ್ದಲ್ಲ ಅಭಿವೃದ್ಧಿ, ಅದು ಬಿಟ್ಟರೆ ಅಭಿವೃದ್ಧಿ ಅಂತಲೇ ಕುನ್ನಾಲ ನೋಡಿಲ್ಲ, ಕುನ್ನಾಲ ಪಂಚಾಯಿತಿನೇ ನೋಡಿಲ್ಲ. ಅದಕ್ಕೋಸ್ಕರ ನಿಮಗೆಲ್ಲ ಮೀಡಿಯಾ ಮಾಧ್ಯಮ ಮುಖಾಂತರ ನಾನು ಏನು ಬಿಟ್ಕೊಳ್ತಾ ಇದ್ದೀನಿ ಅಂದರೆ ಎಲ್ಲ ಒಬ್ಬೊಬ್ಬ ಕಾರ್ಯಕರ್ತರನ್ನು ಜೆಡಿಎಸ್ ಬಂದ ಕೊಟ್ಟು ಶಕ್ತಿ ತುಂಬಿ ಅಂತ ನಾನು ಬಿಟ್ಕೊಳ್ತಾ ಇದ್ದೀನಿ. ಗ್ರಾಮ ಪಂಚಾಯಿತಿ ಸದಸ್ಯ ತೌಫಿಕ್ ಅಹಮದ್ ಮಾತನಾಡಿ, ಜೆಡಿಎಸ್ ಪಕ್ಷವು ಮುಸ್ಲಿಂ ಸಮುದಾಯಕ್ಕೆ ಹೆಚ್ಚಿನ ಸಹಕಾರವನ್ನು ಹಿಂದಿನಿಂದಲೂ ನೀಡುತ್ತಾ ಬಂದಿದೆ. ಜೆಡಿಎಸ್ ಪಕ್ಷಕ್ಕೆ ಇಬ್ರಾಹಿಂ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿರುವ ಪಕ್ಷವೆಂದರೆ ಅದು ಜೆಡಿಎಸ್ ಮಾತ್ರ. ಕಾಂಗ್ರೆಸ್ ಪಕ್ಷ ಕೇವಲ ಮುಸ್ಲಿಮರನ್ನು ಮತ ಬ್ಯಾಂಕ್ ಮಾಡಿಕೊಂಡಿದೆ, ಬಿಟ್ಟರೆ ಅವರಿಂದ ಯಾವುದೇ ರೀತಿಯಲ್ಲೂ ಮುಸ್ಲಿಮರಿಗೆ ಅನುಕೂಲವಾಗಿಲ್ಲ ಎಂದು ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದರು. ನಮಗೆ ಏನು ಒಂದು ಸಹಕಾರ ಕೊಟ್ಟಿಲ್ಲ, ಮುಸ್ಲಿಂ ಜನಕ್ಕೆ ಬರೀ ಮಡಿಕೊಂಡು ಓಟ್ ತಗೊಂಡು ಬಿಟ್ಟರೆ ಇನ್ನೇನು ಅವ್ರ ಕಡೆಯಿಂದ ನಮಗೆ ಆಗಿಲ್ಲ. ಈ ಬಿ ಜೆ ಪಿಯವರು ಹಲಾಲ್ ಕಟ್ ಆಗಲಿ, ಈ ಹಿಜಾಬ್ ಆಗಲಿ, ನಮಗೆ ಇದೆಲ್ಲ ಮಾಡಿ ತೊಂದರೆ ಕೊಡ್ತಾ ಇರುತ್ತೆ ಅನ್ನೋಂಗೆ ಅವ್ರು ಏನು ಯಾರೂ ಯಾವ ಲೀಡರೂ ಬಂದುಬಿಟ್ಟು ಮುಂದಗಡೆ ಒಂದು ಏನೋ ಒಂದು ಮಾತು ನಾವು ಇದ್ದೀನಿ ಅಂತ ಏನೋ ನಮಗೆ ಮಾತಾಡೋಕ್ಕೆ ಈ ಕಾಂಗ್ರೆಸ್ನವರು ಮಾತಾಡಲೇ ಇಲ್ಲ. ಆ ಟೈಮ್ನಾಗೆ ನಮಗೆ ದೇವೇಗೌಡರಾಗಲಿ ಕುಮಾರಸ್ವಾಮಿ ಆಗಲಿ ಅದು ಏನಾರ ಒಂದು ಮಾತಾಡಿ ನಮ್ಮ ಮುಸ್ಲಿಂ ಜನಕ್ಕೆ ಏನಾರ ಒಂದು ಬೆಂಬಲ ಒಂದು ಮಾತು ಮುಂದೆ ಮಾತಾಡಿದ್ರೆ ಅವ್ರು ಬಿಟ್ಟರೆ ಈ ಕಾಂಗ್ರೆಸ್ನವರು ಏನೂ ಮಾತಾಡಿಲ್ಲ. ಬರೀ ಸುಮ್ಮನೆ ನಮಗೆ ಮುಸ್ಲಿಂ ಜನಕ್ಕೆ ಬಳಕೆ ಮಾಡಿಕೊಂಡು ನಮ್ಮ ಓಟ್ ತಗೊಂಡು ಇವಾಗ ತಗೊಂಡು ನಮಗೆ ನಾಶ ಮಾಡಿರೋದೆ. ಈ ಸತಿ ನಾವು ಮುಸ್ಲಿಂ ಜನ ಎಲ್ಲ ಒಟ್ಟಾಗಿ ಓಟ್ ಹಾಕಿ ಕುಮಾರಸ್ವಾಮಿಗೆ
ಸಿಎಂ ಮಾಡಲೇಬೇಕು ಅಂತ ಒಂದು ಮನಸ್ಸಿನಿಂದ ಸುಮಾರು ಒಂದು 80% ಮುಸ್ಲಿಂ ಜನ ನಾವೆಲ್ಲ ಜೆಡಿಎಸ್ಗೆ ಸಪೋರ್ಟ್ ಮಾಡ್ತಾ ಇರೋದು. ಇದು ಒಂದು ಬಿಟ್ಟರೆ ಯಾರು ಕಾಂಗ್ರೆಸ್ನವರು ಮಾಡಿಲ್ಲ, ಬಿಜೆಪಿಯವರು ಮಾಡಿಲ್ಲ, ನಮಗೆ ಮಾಡ್ತಾ ಇರೋದೇ ಸಪೋರ್ಟ್ ಮುಸ್ಲಿಂ ಜನಕ್ಕೆ. ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಇಮ್ರಾನ್ ಪಾಷಾ, ಮುಖಂಡರಾದ ವಾಸೀಂ, ಸೈಯದ್ ಕಲಂದರ್, ತೋಸಿಫ್, ಮನಾಫ್, ಫಯಾಜ್ ಅಹಮದ್, ಅಬ್ದುಲ್ ಬಶೀರ್ ಹಾಗೂ ಇತರರು ಹಾಜರಿದ್ದರು. ಪ್ರಸನ್ನ ದುಡ್ಗುಣಿ, ಅಮೋಕ್ ಟಿವಿ ಗುಬ್ಬಿ. ಮುಸ್ಲಿಂ ಸಮಾಜಕ್ಕೆ ಶಕ್ತಿಯಾಗಿ ನಿಂತಿರುವುದು ಕಾಂಗ್ರೆಸ್ ಪಕ್ಷ ಎಂದು ಮಾಜಿ ಸಚಿವ ಎಸ್ಆರ್ ಶ್ರೀನಿವಾಸ್ ಗುಬ್ಬಿಯಲ್ಲಿ ತಿಳಿಸಿದರು. ತಾಲೂಕಿನ ಕಡಬ ಹೋಬಳಿಯ ಕುನ್ನಾಲ ಗ್ರಾಮ ಪಂಚಾಯಿತಿ ವಲಯ ಹಲವು ಗ್ರಾಮಗಳಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಪ್ರಚಾರ ಮಾಡಿ ಮಾತನಾಡಿದರು. ಬಿಜೆಪಿ ಸರ್ಕಾರದ ದುರಾಡಳಿತದಿಂದ ಇಡೀ ರಾಜ್ಯ ಅವನತಿಯ ಸಾಗುತ್ತಿದೆ ಮತ್ತು ಮುಸ್ಲಿಂ ಯಾವುದೇ ರೀತಿಯ ಅನುದಾನವನ್ನ ನೀಡದೆ ಅನ್ಯಾಯವನ್ನ ಮಾಡಿದೆ, ಧರ್ಮದ ನಡುವೆ ಕಂದಕವನ್ನ ಸೃಷ್ಟಿಸಿ ಅನ್ಯಾಯ ಮಾಡುತ್ತಿದೆ ಅಂತ ದೂರಿದರು. ಯಾರು ಏನು ಹೇಳ್ತಾರೋ ಗೊತ್ತಿಲ್ಲ, ಜನ ನಿರ್ಣಯ ತಂದಿತ್ತು. ಈ ಸರಿ ಮುಸ್ಲಿಮ್ಸ್ ಕಾಂಗ್ರೆಸ್ಗೆ ಮತ ಅತಂತ್ರ ಸರ್ಕಾರದಲ್ಲಿ ಬಿ ಜೆ ಪಿ ಸರ್ಕಾರದಲ್ಲಿ ವಿಶೇಷವಾಗಿ ಮುಸ್ಲಿಮರಿಗೆ ಕೊಟ್ಟಿರುವಂಥ ರಿಸರ್ವೇಷನ್ ಕಟ್ ಮಾಡಿರ್ತಕ್ಕಂಥದ್ದು ಮತ್ತು ಯಾವುದೇ ಮುಸ್ಲಿಮರಿಗೆ ಇದುವರೆಗೂ ರೂಪಾಯಿ ಗ್ರಾಂಟ್ ಕೊಡ್ತಾ ಇಲ್ಲ. ಅಕಸ್ಮಾತ್ ಯಾವುದಾದ್ರೂ ಗ್ರಾಂಟ್ ಕೊಟ್ಟರೂ ಅದು ಅಲ್ಪಸಂಖ್ಯಾತರು ಜೈನ್ ಸಮಾಜಕ್ಕೆ ಬೇರೆ ಬೇರೆ ಸಮಾಜಕ್ಕೆ ಅಂತ ಮೆನ್ಷನ್ ಮಾಡ್ತಾರೆ. ನಾವು ಈ ಕಳೆದ ಈ 4 ವರ್ಷದ ಅವಧಿಯಲ್ಲಿ 1 ರೂಪಾಯಿ ಕೆಲಸ ಮುಸ್ಲಿಂ ಸೇರಿಯಾಗಿ ಮಾಡಲಿಕ್ಕೆ ಆಗಲಿಲ್ಲ. ಇನ್ನು ಮುಸ್ಲಿಂ ಮುಖಂಡ ಪಿರ್ದೂಸ್ ಹಾಲಿ ಮಾತನಾಡಿ, ಜೆಡಿಎಸ್ಗೆ ಮತವನ್ನ ನೀಡಿದರೆ ಅದು ಬಿಜೆಪಿಗೆ ಹೋಗುತ್ತದೆ. ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ತಾಲೂಕಿನಲ್ಲಿ ಹೊಂದಾಣಿಕೆ ಮಾಡಿರುವಂತೆ ಕಾಣುತ್ತಿದ್ದು ಅಲ್ಲಿರುವ ನಾಯಕರು ಜೆಡಿಎಸ್ಗೆ ಬರುತ್ತಿದ್ದಾರೆ ಎಂದರೆ ನಮ್ಮ ಮುಸ್ಲಿಂ ಬಾಂಧವರು ಯಾವುದೇ ಕಾರಣಕ್ಕೂ ಜೆಡಿಎಸ್ ಪಕ್ಷಕ್ಕೆ ಮತ ನೀಡಬೇಡಿ ಅಂತ ಮನವಿ ಮಾಡಿದರು. ಕಾರ್ಯಕ್ರಮ ನಡೀತಾ ಇದೆ, ಅಬ್ಬರ ಇದೆ, ಚೆನ್ನಾಗಿ ಜನ ಸೇರಿದೆ. ನಮ್ಮ ಮುಸ್ಲಿಂ ಬಾಂಧವರು 90-95% ಎಲ್ಲ ಕಾಂಗ್ರೆಸ್ ವೋಟ್ ಮಾಡಬೇಕು ಅಂತ ಹೊರಟಿದ್ದಾರೆ. ಯಾಕಂದರೆ ಎಲ್ಲರಿಗೂ ಗೊತ್ತಿರೋ ವಿಚಾರ, ನಾವು JDSಗೆ ವೋಟ್ ಹಾಕಿದರೆ BJPಗೆ ವೋಟ್ ಹಾಕಿದಂಗೆ, BJP ಗೆಲ್ಲ ಕೊಟ್ಟಾಗಿ ನಾವು BJP ಗೆಲ್ಸಿದ್ರೆ ನಮ್ಮನ್ನು ನಮ್ಮ ಸಮುದಾಯ ಏನಿದೆ ಅದಕ್ಕೆ ಯಾವತ್ತಿರುವ ತೊಂದರೆನೆ ಎಲ್ಲ ವಿಚಾರದಲ್ಲೂ. ಅದಕ್ಕೋಸ್ಕರ ನಮ್ಮ ಸಮುದಾಯ ಎಲ್ಲ ಒಗ್ಗಟ್ಟಾಗಿ ಎಲ್ಲರೂ ಟೋಟಲ್ ವೋಟ್ 90-95% ಎಲ್ಲರೂ ನಮ್ಮ ಮುಸ್ಲಿಂ ಬಾಂಧವರು ಇವತ್ತು ಎಲ್ಲರೂ ಕಾಂಗ್ರೆಸ್ಗೆ ವಾಸನ ಜೈ ತೋರಿಸಬೇಕು ಅಂತ 90-99% ಒಳಗೆ ತಟ್ಟಿ ನಿಂತಿದೆ. ಇನ್ನು ಇದೇ ಸಂದರ್ಭದಲ್ಲಿ ಮುಖಂಡರಾದ ಕೊಪ್ಪ ದೇವರಾಜು, ಕಡಬ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸಿಕೆಗೌಡ, ಪ್ರಸನ್ನ ವೆಂಕಟೇಶ್ ಇತರರು ಹಾಜರಿದ್ದರು. ಪ್ರಸನ್ನ ದೊಡ್ಡಗುಣಿ, ಅಮೋಕ್ ಟಿವಿ ಗುಬ್ಬಿ. ಗುಂಡ್ಲುಪೇಟೆ ತಾಲೂಕಿನ ಚೌಡಹಳ್ಳಿ ಗ್ರಾಮದಲ್ಲಿ ರೈತ ರವಿಕುಮಾರ್ ಜಮೀನಿಗೆ ಕಾಡಾನೆ ಲಗ್ಗೆ ಇಟ್ಟಿದ್ದು ಅಪಾರ ಪ್ರಮಾಣದ ಬಾಳೆ ಬೆಳೆ ನಾಶ ಮಾಡಿದೆ. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಜಿಎಸ್ ಬೆಟ್ಟ ವಲಯದಲ್ಲಿ ಘಟನೆ ಸಂಭವಿಸಿದ್ದು, ಫೆನ್ಸಿಂಗ್ ವಿದ್ಯುತ್ ಬೇಲಿಯನ್ನು ಜಖಂಗೊಳಿಸಿ ಜಮೀನಿಗೆ ಲಗ್ಗೆಯಿಟ್ಟ ಕಾಡಾನೆ ಅಡಿಕೆ ತೆಂಗು ಬಾಳೆ ತೋಟಕ್ಕೆ ನುಗ್ಗಿ ದಾಂಧಲಿ ನಡೆಸಿದೆ. ಅರಣ್ಯ ಇಲಾಖೆ ಅಧಿಕಾರಿಗಳ ಗಮನಕ್ಕೂ ತಂದರೂ ನಿರ್ಲಕ್ಷ್ಯ ಮಾಡಿದ್ದಾರೆ ಎಂದು ರೈತ ರವಿಕುಮಾರ್ ಆರೋಪಿಸಿದ್ದಾರೆ. ಒಬ್ಬರಾರು ರೆಸ್ಪಾನ್ಸ್ ಮಾಡುತ್ತಲ್ಲ ಸರ್, ಇದಕ್ಕೆ ಲಾಸ್ಟಿಗೆ ತಿಂಗಿವಿನ ಸರ್ ಪೂರ್ತಿ ಎಲ್ಲ ಫೆನ್ಸು ಹಾಳಾಗಿದೆ, ಎರಡು ರೌಂಡು. ಸರ್ ನಮಸ್ತೆ, ನಾವು ಚೌಡಹಳ್ಳಿ ಗ್ರಾಮದವರು. ಕಳೆದ ರಾತ್ರಿ 2 ದಿನದ ಕೂಡ ನಮಗೆ ಆನೆ ದಾಳಿ ಮಾಡ್ತಾ ಇದ್ದೀವಿ. ಬಂಡೀಪುರ ವ್ಯಾಪ್ತಿಗೆ ನಾವು ಫೋನ್ ಮಾಡಿ ಜಿ ಎಸ್ ಬೆಟ್ಟದವ್ರಿಗೆ CF ಮತ್ತು RF ಹೇಳಿದ್ರೆ ನಾನು ರಜದಲ್ಲಿದ್ದೀನಿ ಅಂತ ಒಬ್ಬರು ಅಂತಾರೆ, ಒಬ್ಬರು ಬರ್ತೀವಿ ಸರ್ ಕಳಿಸ್ಕೊಡ್ತೀನಿ ಅಂತಾರೆ. 2 ದಿನದೂ ಬಂದು ಸತತವಾಗಿ ಒಂದು 30 ಅಡಕೆ ಗಿಡ ಮತ್ತು ತೆಂಗು ಮಾವು ಎಲ್ಲ ಹಾಳು ಮುಗಿಬಿಟ್ಟೋಗಿದೆ. ಸುತ್ತ ಫೆನ್ಸ್ ಎಲ್ಲ ಕಿತ್ತಿಬಿಟ್ಟೋಗಿದೆ. ಯಾವುದೇ ರೀತಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇವರು ನಾವು ಎಷ್ಟೇ ಕೇಳಿದ್ರು ಕೂಡ ಇವರಂತೂ ಯಾವುದೇ ರೀತಿ ನಮಗೆ ಬಂದು ಇಲ್ಲಿ ಒಂದು ಸ್ಟೇ ಆಗಿ ನಮಗೆ ಆಣೆ ತಡೆಯೋದಕ್ಕಾಗಲಿ ಮಾಡೋಕ್ಕಾಗಲಿ ಯಾವುದೇ ರೀತಿ ಯಾವುದೂ ನಮಗೆ ಇಲ್ಲಿ ಕ್ರಮ ಕೈಗೊಳ್ತಾ ಇಲ್ಲ. ಇವರು ಆಡಿದ್ದೇ ಆಟ ಆಗ್ಬೋದು ಸರ್, ನಮಗೆ ರೈತರದ್ದು ಇಲ್ಲಿ ಭಾರಿ ಚಿಂತಾಜನಕ ಜೀವನ ಆಗ್ಬಿಡುತ್ತೆ. ಯಾವುದೇ ರೀತಿ ಕೇಳಿದ್ರು ಕೂಡ ಇವರು ಯಾವುದೇ ರೀತಿ ನಮಗೆ ಬಂದು ಸಹಾಯ ಮಾಡ್ತಾ ಇಲ್ಲ ಸರ್. ಇವರು ಕೋಟಿ ಕೋಟಿ ದುಡ್ಡು ಮಾಡೋದು ನೋಡಿದ್ರೆ ಅವ್ರದ್ದು ಟೆಂಡರಲ್ಲಿ ಇವರು ನಮಗೆ ಇಲ್ಲಿ ಬಂದು ಯಾವುದೇ ರೀತಿ ಒಂದು ಹೆಲ್ಪ್ ಮಾಡೋದಲ್ಲಿ ಅಥವಾ ರೈತರಿಗೆ ಪರಿಹಾರ ಕೊಡೋದಲ್ಲಿ ಯಾವುದೂ ಕೊಟ್ಟಿಲ್ಲ ಸರ್. ನಮಗೆ ಇದುವರೆಗೂ ನಮಗೆ 5-6 ಪರಿಹಾರ ಬರಬೇಕಾಗಿತ್ತು, 1 ಪರಿಹಾರ ಬಂದಿಲ್ಲ. ಇವತ್ತು ಜ್ಞಾನಸಾಗರ್ ಸರ್ ನಮಗೆ ಇದಾಗಿದೆ ಅಂತಂದಕ್ಕೆ ನಾನು ಅವ್ರಿಗೆ 6 ತಿಂಗಳದ್ದು ಸ್ಟೇಟ್ಮೆಂಟ್ ಕಳಿಸ್ತೀನಿ. ಅವ್ರದ್ದು ಅಮೌಂಟ್ ಆಗಿದೆ ಅಂತ ನನಗೆ ಹೇಳ್ತಾ ಇದ್ದಾರೆ, ನನಗೆ 1 ಅಮೌಂಟು ಬಂದಿಲ್ಲ. ಅದಾಗಿ ಇದರಿಂದ ಹೆಚ್ಚು ಕಡಿಮೆ ಸುತ್ತ ನಮಗೆ ಇದು ಕಳೆದ ಬಾರಿ ಲೆಕ್ಕ ಹಾಕೊಂಡ್ರೆ 6 ಸರಿ ನನಗೆ ಸತತವಾಗಿ ಇದು ದಾಳಿ ಮಾಡಿದೆ, 1 ಪರಿಹಾರ ನನಗೆ ಕೊಟ್ಟಿಲ್ಲ ಇವರು. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಹೊರವಲಯದ ರಾಟಿ ಫಾರ್ಮ್ ಹೌಸ್ನಲ್ಲಿ
ಕರ್ನಾಟಕ ಕಾಂಗ್ರೆಸ್ ಸಮಿತಿಯ ರಾಹುಲ್ ಗಾಂಧಿ ರೈತರೊಂದಿಗೆ ಸಂವಾದ ನಡೆಸುವ ಮೂಲಕ ರೈತರ ಹಾಗೂ ಕೃಷಿ ಸಮಸ್ಯೆಗಳನ್ನು ಚರ್ಚಿಸಿದರು. ಈ ಬಾರಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆಯಾದರೆ ಕಬ್ಬಿಗೆ ಏಕರೂಪದ ದರ ನಿಗದಿ ಮಾಡಲಾಗುವುದು. ಅದು ಈಗಿರುವ ದರಕ್ಕಿಂತ ಅತಿ ಹೆಚ್ಚಾಗಿರುತ್ತದೆ ಮತ್ತು ಕಬ್ಬು ಬೆಳೆ ದರ ಹೆಚ್ಚಳ ಮಾತ್ರವಲ್ಲ ರೈತರ ಆದಾಯ ದ್ವಿಗುಣ ಮಾಡಲು ಯತ್ನಿಸುತ್ತೇವೆ ಎಂದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಭರವಸೆ ನೀಡಿದರು. ದೇಶ ಈ ಜಿಎಸ್ಟಿ ಏನಿದೆಯಲ್ಲ ಈ ದೇಶದ ಅತ್ಯಂತ ಶ್ರೀಮಂತ ವರ್ಗದವರನ್ನ ಶ್ರೀಮಂತ ಮಾಡಲಿಕ್ಕೆ ಹೆಚ್ಚಿಗೆ ಮಾಡಲಾಗಿದೆ ಅಷ್ಟೇ. ಪಾಂಚ್ ಅಲಗ್ ಅಲಗ್ ಟ್ಯಾಕ್ಸ್, ಐದು ಬೇರೆ ಬೇರೆ ಟ್ಯಾಕ್ಸ್ಗಳು, ಬಹುತ್ ಮತ್ತು ಕಾಂಪ್ಲಿಕೇಟೆಡ್ ಟ್ಯಾಕ್ಸ್ ಸ್ಟ್ರಕ್ಚರ್, ಕೆಲವೊಂದು ಕಠಿಣ ಪರಿಸ್ಥಿತಿ ಅಂತ ಟ್ಯಾಕ್ಸ್ಗಳನ್ನು ಅದೇ ನಮಗೂ ಸಮಜ್ನೇ ಅಂತ ಈ ಜಿ ಎಸ್ ಟಿ ಕೆಸೆ ಬನ್ನಿ ಅಂತ ಬನ್ನಿ ಕೆಲವೊಂದಿಷ್ಟು ಜನರಿಗೆ ಕ್ಲಿಯರ್ ಆದಂತ ಟ್ಯಾಕ್ಸ್ಗಳನ್ನು ಅವ್ರ ಜೊ ಬಡೆ ಬಿಸ್ನೆಸ್ ಹೊತ್ತೆ उनके पास अकाउंटेंट्स होते हैं, जो छोटे बिजनेस होते हैं उनके पास अकाउंटेंट नहीं होते हैं. ದೊಡ್ಡ ದೊಡ್ಡ ವ್ಯಾಪಾರಸ್ಥರೇ ಬಿಸ್ನೆಸ್ ಬಂದ್ ಹೋಗುತ್ತೆ. ಹಾಗಾಗಿ ಸಣ್ಣ ಪುಟ್ಟ ವ್ಯಾಪಾರ ವ್ಯವಹಾರಗಳು ಬಂದ್ ಆಗ್ತಾ ಹಮಾರಿ ಸರ್ಕಾರ ಆಗಿ ದಿಲ್ಲಿ ಮೇ ತೋ ಹಮೇ ಜಿ ಎಸ್ ಟಿ ಕೋ ಬದಲೇಂಗೆ. ನಮ್ಮ ಸರ್ಕಾರ ದಿಲ್ಲಿಯಲ್ಲಿ ಬಂದ್ರೆ ನಾವು ಇದನ್ನೆಲ್ಲ ಬದಲಾವಣೆ ಮಾಡುತ್ತೇವೆ. ಏನ್ ಟ್ಯಾಕ್ಸ್ ಹೋಗ ಕಮ್ ಸೆ ಕಮ್ ಟ್ಯಾಕ್ಸ್ ಹೋಗ ಅದು ಒಂದು ಟ್ಯಾಕ್ಸ್ ಆಗುತ್ತೆ, ಅದು ಕನಿಷ್ಠ ಆಗುತ್ತೆ. ಅವರಿಗೆ ಪಾಂಚ್ ಅಲಗ್ ಅಲಗ್ ಟ್ಯಾಕ್ಸ್ ಬದಲೇಂಗೆ. ಈ ಐದು ತರಹದ ಟ್ಯಾಕ್ಸ್ ಇವನ್ನೆಲ್ಲ ಬದಲಾವಣೆ ಮಾಡುತ್ತೇವೆ. ದೂಸರಿ ಬಾತ್ ಆಪ್ನೆ ಕಹಿ ಕಿ ಮಹಂಗಾಯಿ ಕ್ಯೂ ಬಢತಿ ಜಾ ರಹಿ. ಎರಡನೇ ಮಾತು ಈ ಎಲ್ಲ ತುಟ್ಟಿಗಳು ಹೇಗೆ ಆಗ್ತಾ ಇದಾವೆ. ಗ್ಯಾಸ್ ಸಿಲಿಂಡರ್ ಸಕ್ಕರೆ ಕಾರ್ಖಾನೆಗಳು ಟನ್ ಕಬ್ಬಿಗೆ ಕೇವಲ 2,700 ದರ ನೀಡುತ್ತಿದ್ದು ಯಾವುದಕ್ಕೂ ಸಾಲುವುದಿಲ್ಲ. ಪಂಜಾಬ್ ಹರಿಯಾಣಕ್ಕೆ ಹೋಲಿಸಿದರೆ ನಾವು 10 ವರ್ಷ ಹಿಂದಿದ್ದೇವೆ. ಹಾಗಾಗಿ ಟನ್ ಕಬ್ಬಿಗೆ 5,000 ನೀಡುವಂತಾಗಬೇಕೆಂದು ರೈತ ಆನಂದ ಜಗತಾಪ ಮನವಿ ಮಾಡಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ರಾಹುಲ್, ನಿಮ್ಮ ಮಾತಿಗೆ ಸಹಮತವಿದೆ. ಕೃಷಿ ವೆಚ್ಚ ಅಧಿಕವಾಗಿದೆ, ಆದಾಯ ಪ್ರಮಾಣ ಕಡಿಮೆಯಾಗಿದೆ. ಕೃಷಿ ಪರಿಕರಗಳಿಗೂ ಜಿಎಸ್ಟಿ ವಿಧಿಸಿ ಬಿಜೆಪಿ ಸರ್ಕಾರ ರೈತರನ್ನು ಸಂಕಷ್ಟಕ್ಕೆ ತಳ್ಳಿದೆ. ಮುಂದಿನ ಬಾರಿ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದರೆ ಜಿಎಸ್ಟಿಯನ್ನು ಸಂಪೂರ್ಣ ಬದಲಿಸುತ್ತೇವೆ. 5 ತರಹದ ಜಿಎಸ್ಟಿ ತೆಗೆದುಹಾಕಿ ಏಕರೂಪದ ಹಾಗೂ ಅತಿ ಕಡಿಮೆ ತೆರಿಗೆ ಜಾರಿಗೊಳಿಸುತ್ತೇವೆ ಎಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜಿವಾಲಾ, ಕೆಪಿಸಿಸಿ ಉಪಾಧ್ಯಕ್ಷ ಟಿಎಸ್ ಉಗ್ರಪ್ಪ ಸೇರಿದಂತೆ ರೈತರು ಉಪಸ್ಥಿತರಿದ್ದರು. ಮಂಜುನಾಥ್ ಅಮುಕ್ ಟಿವಿ ರಾಮದುರ್ಗ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮುಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.